ನಮ್ಮ ದೇಶ ಭಾರತ ರಾಷ್ಟ್ರಗಳಿಂದ ತುಂಬಿರುವ ದೇಶ ಈ ದೇಶದ ನಾಗರಿಕತೆ ಎಷ್ಟು ಹಳೆಯದು ಅದತ್ರ ಇಲ್ಲಿನ ದೇಗುಲಗಳು ಅಷ್ಟೇ ಹಳೆಯದು ಸಾವಿರಾರು ವರ್ಷಗಳಿಂದ ಒಂದೇ ಕಡೆ ಸ್ಥಿತವಾಗಿರುವ ದೇಗುಲಗಳು ಹಲವು ರಾಷ್ಟ್ರಗಳನ್ನು ತನ್ನ ಒಳಗೆ ಮುಚ್ಚಿಕೊಂಡಿದೆ ಭಾರತದಲ್ಲಿರೋ ಯಾವುದೇ ದೇಗುಲಗಳು ಅಂತದಿಲ್ಲ ಅದಕ್ಕೆ ಸಂಬಂಧಿಸಿದ ಯಾವುದೇ ರಾಷ್ಟ್ರಗಳು ವಿಜ್ಞಾನಿಗಳು ಇಲ್ಲ ಸಾಧಾರಣ ವ್ಯಕ್ತಿಗಳು ಚರ್ಚೆಗೆ ಬಂದಿಲ್ಲದು ಗೆಳೆಯರೇ ಇವತ್ತು ನಾನು ಅಂತದೇ ರಾಷ್ಟ್ರಗಳನ್ನು ಹೊಂದಿರುವ ಮಂದಿರದ ಬಗ್ಗೆ ಹೇಳ್ತೀನಿ ಇದನ್ನ ಕೇಳಿದ ನಂತರ ನೀವು ಆಶ್ಚರ್ಯಚಕಿತರಾಗುವುದಂತೂ ಖಂಡಿತ ವಾಸ್ತವವಾಗಿ ಗೆಳೆಯರೇ ನಮ್ಮ ಹಿಂದೂ ಧರ್ಮದಲ್ಲಿ ನಾಲ್ಕು ಧಾಮಗಳ ಯಾತ್ರೆಗೆ ತುಂಬಾನೇ ಮಹತ್ವವಿದೆ ಇವತ್ತು ನಾನು ಈ ನಾಲ್ಕು ಧಾಮಗಳಲ್ಲಿ ಒಂದು ಒಡಿಸಾದ ಸಮುದ್ರದ ಹತ್ತಿರ ಪೂರಿಯಲ್ಲಿರೋ ಜಗನ್ನಾಥ ಮಂದಿರದ ಬಗ್ಗೆ ಹೇಳ್ತೀನಿ ಈ ಮಂದಿರ ವಿಷ್ಣುದೇವನ 8ನೇ ಅವತಾರ ಶ್ರೀಕೃಷ್ಣ ದೇವರಿಗೆ ಸಮರ್ಪಿತವಾಗಿದೆ ಜಗನ್ನಾಥ ಮಂದಿರದಲ್ಲಿ ನೆಲೆಸಿರೋ ಶ್ರೀಕೃಷ್ಣ ಹಾಗೂ ಅವರ ಅಣ್ಣ ತಂಗಿಯರ ದರ್ಶನ ಪಡೆಯಲು ಪ್ರತಿದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ದೇಶ ವಿದೇಶಗಳಿಂದ ಜನರು ಬರುತ್ತಾರೆ ಈ ಮಂದಿರಕ್ಕೆ ಸಂಬಂಧಿಸಿದ ರೋಚಕವಾದ ರಹಸ್ಯಗಳು ಅಂದ್ರೆ ಅದರ ಸತ್ಯ ಈವಾಗಿನವರೆಗೂ ವಿಜ್ಞಾನಿಗಳು ಕೂಡ ಪರಿಹರಿಸಲಾಗಲಿಲ್ಲ ಪ್ರತಿದಿನ ಬದಲಾಯಿಸುತ್ತಾರೆ ಮಂದಿರದ ಮೇಲಿರುವ ಬಾವುಟ ಗಾಳಿಯ ಉಲ್ಟ ದಿಶೆಗೆ ಹಾರುತ್ತದೆ ದೇಗುಲದ ಬಾವುಟ ಜಗನ್ನಾಥ ಮಂದಿರದ ಅತ್ಯಂತ ದೊಡ್ಡ ರಹಸ್ಯ ಇದೆ ಇದರ ಶಿಖರದಲ್ಲಿರುವ ಬಾವುಟ ಯಾವಾಗಲೂ ಗಾಳಿಯ ವಿಪರೀತವಾದ ದಿಶೆಯಲ್ಲಿ ಹಾರುತ್ತದೆ ಇದು ಯಾವ ಕಾರಣದಿಂದ ಹೀಗೆ ಹಾರುತ್ತದೆ ಅಂತ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ ಧ್ವಜವನ್ನು ಪ್ರತಿದಿನ ಬದಲಾಯಿಸುತ್ತಾರೆ ಒಂದು ವೇಳೆ ಯಾವುದೇ ದಿನದಲ್ಲಿ ಈ ಧ್ವಜವನ್ನು ಬದಲಾಯಿಸಲಿಲ್ಲ ಅಂದ್ರೆ ಮಂದಿರದ ದ್ವಾರವನ್ನು 18 ವರ್ಷಗಳ ಗಂಟ ಮುಚ್ಚಿ ಬಿಡುತ್ತಾರೆ ಈ ಮಂದಿರ ಅಷ್ಟು ಉದ್ದವಿದ್ದರೂ ಅದರ ನೆರಳು ಕಾಣುವುದಿಲ್ಲ ಜಗನ್ನಾಥ ಮಂದಿರವು 412 ಅಡಿ ಕ್ಷೇತ್ರದಲ್ಲಿ ಹರಡಿದೆ ಹಾಗೂ ಅದರ ಉದ್ದ 214 ಅಡಿಗಳಿದೆ ಮಂದಿರದ ಬಳಿ ನಿಂತು ಇದರ ಗುಮ್ಮಟವನ್ನು ನೋಡುವುದು ಅಸಾಧ್ಯವಾದುದು ಇದರ ನೆರಳವೊಳಗೆ ಒಂದು ರಹಸ್ಯವಿದೆ ಯಾಕೆಂದರೆ ಈ ಗುಮ್ಮಟದ ನೆರಳು ಯಾವಾಗಲೂ ಅದೃಶ್ಯವಾಗಿರುತ್ತದೆ ಮಂದಿರದ ಸುದರ್ಶನ ಚಕ್ರ ನೇರವಾಗಿಯೇ ಕಾಣುತ್ತದೆ ಮಂದಿರದ ಮೇಲೆ ಬಾವುಟದ ಕೆಳಗಿರುವ ಸುದರ್ಶನ ಚಕ್ರದ ಬಗ್ಗೆ ಏನು ಹೇಳ್ತಾರೆ ಅಂದ್ರೆ ಅದನ್ನ ಯಾವುದೇ ದಿಶೆಯಲ್ಲಿ ನಿಂತು ನೋಡಿದರೂ ಯಾವ ತರ ಅನಿಸುತ್ತೆ ಅಂದ್ರೆ ಚಕ್ರದ ಮುಖ ನಮ್ಮ ಕಡೆನೇ ಇದೆ ಈ ಚಕ್ರ ಅಷ್ಟ ಧಾತುಗಳಿಂದ ಮಾಡಿದ್ದಾರೆ ಹಾಗೂ ಇದನ್ನು ತುಂಬಾನೇ ಪವಿತ್ರವಾದದ್ದು ಅಂತ ನಂಬಿದ್ದಾರೆ ಗಾಳಿಯು ವಿಪರೀತವಾದ ನಿರ್ದೇಶನದಲ್ಲಿ ತಿರುಗುತ್ತದೆ ಸಾಮಾನ್ಯ ದಿನಗಳಲ್ಲಿ ಗಾಳಿಯು ಸಮುದ್ರದಿಂದ ನೆಲದ ಕಡೆಗೆ ಬರುತ್ತದೆ ಹಾಗೂ ಸಂಜೆಯ ವೇಳೆಗೆ ಇದರ ವಿಪರೀತವಾಗಿರುತ್ತದೆ ಆದರೆ ಪೂರಿಯಲ್ಲಿ ಇದರ ಉಲ್ಟವಾಗುತ್ತದೆ ಈ ಜಾಗದಲ್ಲಿ ನೆಲದಿಂದ ಸಮುದ್ರ ಕಡೆಗೆ ಹೋಗುತ್ತದೆ ಪಕ್ಷಿಗಳು ಮಂದಿರದ ಮೇಲೆ ಬರುವುದಿಲ್ಲ ಸಾಧಾರಣವಾಗಿ ದೇವಸ್ಥಾನ ಮಸೀದಿ ಇಲ್ಲ ಚರ್ಚ್ನ ಮೇಲೆ ಪಕ್ಷಿಗಳು ಕುಳಿತುಕೊಂಡಿರುವುದು ನೋಡೇ ಇರ್ತೀರ ಆದರೆ ಜಗನ್ನಾಥ ಮಂದಿರದಲ್ಲಿ ಇವತ್ತಿನವರೆಗೂ ಯಾವ ಪಕ್ಷಿಗಳು ಹಾರುವುದನ್ನ ನೋಡಿಲ್ಲ ಇದೇ ಕಾರಣದಿಂದ ಮಂದಿರದ ಮೇಲೆ ವಿಮಾನಗಳನ್ನು ಹಾರಿಸುವುದು ನಿಷೇಧಿಸಿದ್ದಾರೆ ಜನರು ಉಲ್ಟಾ ಹತ್ತಿ ಬಾವುಟವನ್ನು ಬದಲಾಯಿಸುತ್ತಾರೆ ಗೆಳೆಯರೇ ನಿಮಗೆ ಕೇಳಿ ಆಶ್ಚರ್ಯವಾಗಬಹುದು ಪ್ರತಿದಿನ ಸಂಜೆಯ ವೇಳೆಯಲ್ಲಿ ಮಂದಿರದ ಮೇಲಿರುವ ಧ್ವಜವನ್ನು ಒಬ್ಬ ಸಾಧಾರಣ ವ್ಯಕ್ತಿಯು ಉಲ್ಟಾ ಹತ್ತಿ ಬದಲಾಯಿಸುತ್ತಾರೆ ಹೌದು ಗೆಳೆಯರೇ ಧ್ವಜ ಕೂಡ ಎಷ್ಟು ಭವ್ಯವಾಗಿದೆ ಅಂದ್ರೆ ಅದು ಯಾವಾಗ ಹಾರುತ್ತಿರುತ್ತದೋ ಅದನ್ನು ನೋಡುತ್ತಲೇ ಇದ್ದು ಬಿಡುತ್ತಾರೆ ಧ್ವಜದಲ್ಲಿ ಶಿವನ ಚಂದ್ರ ಕೂಡ ಇದೆ ಜಗತ್ತಿನ ದೊಡ್ಡ ಅಡುಗೆ ಮನೆ ಜಗನ್ನಾಥ ಮಂದಿರದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಅಡುಗೆ ಮನೆ ಇದೆ ಈ ಅಡುಗೆ ಮನೆಯಲ್ಲಿ 500 ಜನರು ಅಡುಗೆಗಾರರು ಹಾಗೂ 300 ಜನರು ಅವರ ಕೆಳಗೆ ಕೆಲಸ ಮಾಡುತ್ತಾರೆ ಈ ಅಡುಗೆ ಮನೆಗೆ ಸಂಬಂಧಿಸಿದ ಒಂದು ರಹಸ್ಯವೇನೆಂದರೆ ಇಲ್ಲಿ ಲಕ್ಷಾಂತರ ಜನ ಬಂದರೂ ಕೂಡ ಯಾವತ್ತಿಗೂ ಪ್ರಸಾದ ಕಡಿಮೆಯಾಗೋಲ್ಲ ಆದರೆ ಯಾವಾಗ ಮಂದಿರದ ದ್ವಾರವನ್ನು ಮುಚ್ಚುವ ಸಮಯ ಬರುತ್ತದೋ ಪ್ರಸಾದ ತಾನಾಗಿ ತಾನಿಯೇ ಖಾಲಿಯಾಗಿ ಬಿಡುತ್ತದೆ ಆದರೆ ಇವತ್ತಿನವರೆಗೂ ಪ್ರಸಾದ ವ್ಯರ್ಥವಾಗಿಲ್ಲ ಅದನ್ನು ಬಿಟ್ಟು ಮಂದಿರದಲ್ಲಿ ಮಾಡುವ ಪ್ರಸಾದವನ್ನು ಸೌದೆಯಲ್ಲಿ ಮಾಡುತ್ತಾರೆ ಈ ಪ್ರಸಾದವನ್ನು 7 ಮಡಿಕೆಯಿಂದ ಮಾಡುತ್ತಾರೆ ಈ ಮಡಿಕೆಗಳನ್ನು ಒಂದರ ಮೇಲೆ ಒಂದನ್ನು ಇಡುತ್ತಾರೆ ತುಂಬಾ ಆಶ್ಚರ್ಯವಾಗಿಸುವ ವಿಷಯವೇನೆಂದರೆ ಅದರಲ್ಲಿ ಯಾವುದು ಮೇಲೆ ಇಟ್ಟಿರುತ್ತಾರೋ ಅಂದರೆ 7ನೇ ಸಂಖ್ಯೆ ಮಡಿಕೆ ಇರುತ್ತೋ ಅದರಲ್ಲಿ ಮೊದಲ ಪ್ರಸಾದವಾಗಿ ತಯಾರಾಗುತ್ತದೆ ಇದರ ನಂತರನೇ 6ನೇದು 5ನೇದು 4ನೇದು 3ನೇದು ಹಾಗೆ ಪ್ರಸಾದ ತಯಾರಾಗುತ್ತದೆ ಶ್ರೀಕೃಷ್ಣ ಭಗವಾನನ ಹೃದಯ ಗೆಳೆಯರೇ ನಿಮಗೆ ಕೇಳಿ ಆಶ್ಚರ್ಯವಾಗಬಹುದು ಯಾವಾಗ ಶ್ರೀಕೃಷ್ಣ ತನ್ನ ದೇಹವನ್ನು ತ್ಯಾಗ ಮಾಡಿದರೋ ಆವಾಗ ಅವರ ಅಂತಿಮ ಸಂಸ್ಕಾರ ಮಾಡಿದರು ಆಗ ಅವರ ಶರೀರದ ಒಂದು ಭಾಗ ಬಿಟ್ಟು ಅವರ ಎಲ್ಲ ದೇಹವು ಪಂಚತತ್ವದಲ್ಲಿ ವಿಲೀನವಾಯಿತು ಭಗವಂತ ಶ್ರೀಕೃಷ್ಣನ ಹೃದಯ ಒಂದು ಜೀವವುಳ್ಳ ಮನುಷ್ಯನ ಹೃದಯದ ಆಗಿ ಇವತ್ತಿನವರೆಗೂ ಒಡೆದುಕೊಳ್ಳುತ್ತದೆ
ಹೇಳುತ್ತಾರೆ ಆ ಹೃದಯ ಇವತ್ತಿನವರೆಗೂ ಸುರಕ್ಷಿತವಾಗಿದೆ ಭಗವಂತ ಜಗನ್ನಾಥನ ಮೂರ್ತಿಯಲ್ಲಿ ವಿರಜಿತವಾಗಿದೆ ಅಂತ ಗೆಳೆಯರೆ ಇವತ್ತಿಗೆ ಇಷ್ಟೇ ಗೆಳೆಯರೆ ಜಗನ್ನಾಥ ಮಂದಿರಕ್ಕೆ ಸಂಬಂಧಿಸಿದ ರಥೋತ್ಸವದ ಇಂದಿನ ರಾಶಿಯ ಹಾಗೂ ಶಾಲ್ಬಾಗ್ ಮುಸ್ಲಿಂ ಭಕ್ತನ ಕಥೆ ವಿಡಿಯೋ ಬೇಕಾದರೆ ಚಾಟ್ ಸೆಕ್ಷನ್ನಲ್ಲಿ ಎಸ್ ಅಂತ ಟೈಪ್ ಮಾಡಿ ನಿಮ್ಮ ಗೆಳೆಯರು ಇಲ್ಲ ಮನೆಯವರಿಗೆ ಜಗನ್ನಾಥ ಮಂದಿರದ ರಹಸ್ಯದ ಬಗ್ಗೆ ತಿಳಿದಿಲ್ಲ ಅಂದರೆ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರ ನಾಲೆಜ್ ಇಂಪ್ರೂವ್ ಆಗಲು ಸಹಾಯವಾಗಬಹುದು ಗೆಳೆಯರೆ ತುಂಬಾನೇ ರಿಸರ್ಚ್ಗಳ ನಂತರ ಇದು ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ತಂದಿದ್ದೀವಿ ಗೆಳೆಯರೆ ಈ ವಿಡಿಯೋಗೆ ಆದಷ್ಟು ಲೈಕ್ ಕಮೆಂಟ್ ಶೇರ್ನ ಜೊತೆಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಗುಡ್ ಬೈ